मैं माजिद, आप देख रहे हैं आपकी आवाज़। बेंगलुरु शहर में 29 तारीख के दिन 1900 से भी ज़्यादा करोना ऑर्गेनाइजेशन जो हैं बंद का ऐलान किया था। उसके बाद आज 20 पर 9 तारीख है, तो आज यहाँ शिवाजी नगर चौक के अंदर जो है बंद का नज़ारा आप लोग देख सकते हैं कि जो करोना ऑर्गेनाइजेशन जो हैं बंद का जो ऐलान किया था उसके बाद जो है सारे लोगों ने उनका साथ दिया है और ये कहीं ना कहीं 100% जो उनका जो मकसद था बंद करने का, कावेरी जो पानी का इशू चल रहा है उसको लेकर यहाँ पर सक्सेसफुल नज़र आ रहा है। ये कोर्ट के तरफ से ऑर्डर आया था 3000 क्यूसेक्स जो है 15 दिन तक जो है पानी छोड़ने का जो ऑर्डर दिया गया था। उसके बाद जो है मंड्या हो या सारे कर्नाटक शहर के अंदर हो, लोगों में एक हलचली मची हुई है कि इतना पानी अगर कावेरी का जो पानी है वो तमिलनाडु को छोड़ देंगे। सारे कर्नाटक के अंदर कई सारे इलाकों में अभी तक कावेरी का पानी सीधा नहीं आ रहा है। जब यहाँ ही पानी नहीं बस आ रहा है तो हम तमिलनाडु को किस तरीके से छोड़ सकते हैं। तो ये जो करोना ऑर्गेनाइजेशंस हैं उनका ये दावा है यहाँ के लोगों को जब पानी नहीं बस आ रहा है तो वहाँ पर छोड़ने का क्या मकसद है, इस तरीके की उनकी मांग है। और वो लगातार प्रोटेस्ट करते आ रहे हैं, कई सारे लोग अरेस्ट होते आ रहे हैं। और आज तमिलनाडु बॉर्डर के अंदर ये देखने को मिला कि तमिलनाडु और कर्नाटक के बॉर्डर के अंदर जो है वहाँ पर से जो बसेस हो या टू व्हीलर्स हो उनको अलाउ नहीं किया जा रहा है। कर्नाटका की पुलिस मिलकर उनको वापस वहाँ से भेज रही है। अगर कोई ज़रूरी आना चाहता है तो बॉर्डर क्रॉस कर जो है चलकर दूसरी यहाँ की जो कर्नाटका की जो ट्रैवल्स हो सकती है उसमें वो यहाँ कर्नाटक को आ सकता है। तमिलनाडु की कोई भी व्हीकल जो है कर्नाटक बॉर्डर के अंदर आज नहीं छोड़ी जा रही है। तो चलिए यहाँ के कुछ लोगों से बात करते हैं इस बंद के ताल्लुक से, वो क्या कहना चाहते हैं। ಕಾವೇರಿ ನೀರೆಲ್ಲರಿಗೂ ಬೇಕು, ಯೋಳು ಜನರಿಗೂ ಬೇಕು, ಆದ್ರೆ ಇದ್ರ ಪ್ರತಿಬಂಧ ಮಾತ್ರ ಎಣಿಕೆ ಅಷ್ಟು ಜನ ಏನ್ ಹೇಳ್ತಿದ್ರ ಬಗ್ಗೆ? ಇವತ್ತು ನಮ್ ಕರ್ನಾಟಕ ದುರಾದೃಷ್ಟ ಏನೋ, ಪ್ರತಿ ಸವಲತ್ತು ಎಲ್ಲಾ ಜಾತಿಯವರು ಎಲ್ಲಾ ಜನಾಂಗದವರು ಎಲ್ಲಾ ಭಾಷಿಕರು ತಗೊಳ್ತಾರೆ, ಆದ್ರೆ ಸಮಸ್ಯೆ ಬಂದಾಗ ಬರೋದು ಕೇವಲ ಬೆಳ್ಳಿ ಎಣಿಕೆ ಅಷ್ಟು ಜನ ಮಾತ್ರ ಬರ್ತಾರೆ. ನೆನ್ನೆ ನಮ್ಮ ತುಂಬ ಒಳ್ಳೆಯ ಹೋರಾಟಗಾರರು ನಾರಾಯಣಗೌಡರು ಒಂದು ಎಚ್ಚರಿಕೆ ಕೊಟ್ಟವರೆ, ರಾಜಸ್ಥಾನಿಗಳು, ಉತ್ತರ ಭಾರತದಿಂದ ಬಂದವರಿಗೆ, ಮಾರ್ವಾಡಿಗಳಿಗೆ, ಸಾವಿರ ಸಾವಿರ ತಮಿಳಿಗರಿಗೆ, ತೆಲುಗು ಭಾಷಿಕರಿಗೆ ಒಂದು ಎಚ್ಚರಿಕೆ ಕೊಟ್ಟವರೆ. ನೀವು ವಿರೋಧ ಮಾಡಲಿಲ್ಲ ಅಂದ್ರೆ, ನೀವು ಹೋರಾಟ ಮಾಡಲಿಲ್ಲ ಅಂದ್ರೆ ನಿಮ್ಗಳ ಬ್ಯಾಗ್ಗಳನ್ನ ಕಟ್ಟೋ ಅಂತ ಸ್ಥಿತಿ ಮುಂದೆ ಬರುತ್ತೆ, ನಾನೇ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಡ್ತೀನಿ ಅಂತ ನಾರಾಯಣಗೌಡರು ಹೇಳಿದ್ರೆ ಆ ಮಾತಿನ ಏನು, ಆ ಮಾತಿನ ಉತ್ತರಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾರ್ವಾಡಿ ಜನಾಂಗನೂ ಬಂತು, ತಮಿಳಿಗರು ಜನಾಂಗನೂ ಬಂತು, ಎಲ್ಲರೂ ಇವತ್ತು ಬಂದು ಒಂದು ಹೋರಾಟಕ್ಕೆ ಸಾಥ್ ನೀಡವ್ರೆ. ಇವತ್ತು ಕಾವೇರಿ ನೀರು ಕುಡಿತಾ ಇರೋದು ಮಾರ್ವಾಡಿಗರು, ಇಲ್ಲಿ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾರ್ವಾಡಿಗಳು ಆಸ್ತಿ ಮಾಡೋರೆ, ತುಂಬ ಖುಷಿ ವಿಚಾರ, ಅವರು ನಮ್ಮ ದೇಶದವರೇ ಮಾಡಲಿ, ಆದರೆ ಇಲ್ಲಿನ ಸಮಸ್ಯೆಗಳಿಗೆ ವಿರೋಧ ಮಾಡಲ್ಲ. ಇಲ್ಲಿ ಆಸ್ತಿ ಮಾಡ್ಕೊಂಡವ್ರೆ ಇಲ್ಲಿ ಕನ್ನಡಿಗರಿಗೆ ಬಾಡಿಗೆ ಕೊಡಲ್ಲ, ಎಸ್ ಪಿ ರೋಡ್ ಪೂರ್ತಿ ಆಸ್ತಿ ಮಾಡೋರೆ, ಅಲ್ಲಿ ಯಾರಾದರೂ ಹೋದರೆ ಕನ್ನಡಿಗರು ಹೋದರೆ ಅವ್ರಿಗೆ ಬಾಡಿಗೆ ಕೊಡಲ್ಲ, ಮಾರ್ವಾಡಿನೇ ಬರಬೇಕು ಅಂತಾರೆ. ಇದು ನಮ್ಮ ಮೇಲೆ ಆಗ್ತಾ ಇರೋ ದೌರ್ಜನ್ಯ ಇದು. ಇವಾಗ ಈ ದೌರ್ಜನ್ಯಕ್ಕೆ ನಾರಾಯಣಗೌಡರು ಹೇಳವ್ರೆ ನಿಮ್ಮ ಬ್ಯಾಗ್ಗಳನ್ನ ಕಟ್ಟೋ ಅಂತ ಸ್ಥಿತಿ ಮುಂದೆ ಬರುತ್ತೆ ಅಂತ ನಾರಾಯಣಗೌಡರು ಏನು ಹೇಳವ್ರೆ, ಆ ಮಾತಿಗೆ ಎಲ್ಲ ಸಂಘಟನೆಗಳು ಅವ್ರಿಗೆ ಸಾಥ್ ಕೊಡ್ತಾರೆ. ಮತ್ತೆ ಏನಿಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸರ್ವ ಸಂಘಟನೆಗಳ ಒಕ್ಕೂಟ ವತಿಯಿಂದ ಸಿ ಎಂ ಶಿವಕುಮಾರ್ ನಾಯಕ್ ಅವರು ಮತ್ತೆ ಅವರ ತಂಡ ಏನು ಉಪವಾಸ ಸತ್ಯಾಗ್ರಹ ಮಾಡ್ತಾವ್ರೆ. ಆ ಉಪವಾಸ ಸತ್ಯಾಗ್ರಹಕ್ಕೆ ಕರ್ನಾಟಕದ 7 ಕೋಟಿ ಜನನು ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಸಾಥ್ ಕೊಡ್ತಾವ್ರೆ. ನಮಗೆಲ್ಲ ಆ ಬೆಂಬಲ ನೋಡಿದ್ರೆ ಖುಷಿಯಾಗುತ್ತೆ. ಈ ಸರ್ಕಾರದ ಏನು ಜನಪರ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಬಂದಿದ್ದು ನಮಗೆಲ್ಲರೂ ಒಂದು ಖುಷಿ ಬಂತು. ಆದರೆ ಈ ಕಾವೇರಿ ವಿಚಾರದಲ್ಲಿ ಏನು ದೋಣೆ ತೋರಿಸ್ತಾವ್ರೆ ನಿಜವಾಗ್ಲೂ ಬೇಸರ ಪಡೋ ಅಂಥ ವಿಚಾರ.
ದಯಮಾಡಿ ಸಿದ್ದರಾಮಯ್ಯ ಅವರೇ ಮತ್ತೆ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಏನು ನಮ್ಮ ರಾಜ್ಯಕ್ಕೆ ಸಲ್ಬೇಕು ಕಾವೇರಿ ನೀರು ಅದನ್ನ ಸಲ್ಸಿ ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೇನೆ ಈ ರಾಜ್ಯದಲ್ಲಿ 26 ಬಿಜೆಪಿ ಸಂಸದರು ಕೂಡ ಇದ್ದಾರೆ ಅವರು ಡೈರೆಕ್ಟ್ಲಿ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಕುಕ್ಕೊಂಡು ಮಾತಾಡ್ತಾರೆ ಹೌದು ಬಿಜೆಪಿ ಅವರು ಮೊದಲಿಂದಾನು ನಮ್ಮ ರಾಜ್ಯಕ್ಕೆ ಅನ್ಯಾಯನೇ ಮಾಡ್ತಾ ಬಂದಿರೋದು ಒಂದು ನಮ್ಮ ರಾಜ್ಯಕ್ಕೆ ಅನುದಾನ ತರೋದ್ರಿಂದ ಹಿಡಿದು ಏನು ನಮ್ಮ ರಾಜ್ಯದ ಸಮಸ್ಯೆಗಳಿದೆ ಅದನ್ನ ಕೇಂದ್ರ ಸರ್ಕಾರದ ಮುಂದೆ ಇಡು ಬಿಜೆಪಿ ಸಂಸದ ಒಬ್ಬ ಸಂಸದನು ಮಾಡೋದಿಲ್ಲ ಕೇವಲ ಅವರಿಗೆ ಒಂದು ಏನು ಗುಟ್ಟದ ಕಾರ್ ಬೇಕು ಒಂದು ಸರ್ಕಾರದ ಮನೆ ಬೇಕು ದಿಲ್ಲಿಯಲ್ಲಿ ಅದಕ್ಕೋಸ್ಕರ ಅವನು ಗೆಲ್ತಾರೆ ಹೋಗಿ ಕೂತ್ಕೊಳ್ತಾರೆ ರಾಜ್ಯದ ಯಾವುದೇ ಒಬ್ಬ ಪ್ರಜೆಯ ಸಮಸ್ಯೆ ಅವ್ರಿಗೆ ಬೇಕಾಗಿಲ್ಲ ಕೇವಲ ದುಡ್ಡು 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 ಇದೇ ಬಿಜೆಪಿಯ ಒಂದು ಉದ್ದೇಶ ಏನು ಈ ಹಿಂದೂ ಪರ ಹೋರಾಟಗಾರರು ಇದ್ರಲ್ಲ ಬಿಜೆಪಿ ಸರ್ಕಾರ ಇದ್ದಿದ್ವಾಗ ನಾ ಮುಂದು ನೀ ಮುಂದು ಅಂತ ಬೆಳಿಗ್ಗೆ ಎದ್ರೆ ಒಂದು ಅಲಾಲ್ ಕಟ್ಟು ಜಟ್ಕ ಕಟ್ಟು ಅಂತ ಹೇಳ್ತಾ ಇದ್ರು ಈ ಪ್ರಶಾಂತ್ ಸಂಬರ್ಗಿ ಈ ಚಕ್ರವರ್ತಿ ಸುಲಿಬೆಲೆ ಈ ಪುನೀತ್ ಕೆರೆಹಳ್ಳಿ ಅವ್ರದ್ದೆಲ್ಲ ಸುದ್ದಿನೇ ಇಲ್ಲ ಎಲ್ಲಿ ಹೋಗಿದ್ದೀರಾ ಅಂದರೆ ಕಾಣೆ ಆಗಿಬಿಟ್ಟವ್ರೆ ಏನಾದರೂ ಮಾತಾಡ್ರಯ್ಯ ಕಾವೇರಿ ಬಗ್ಗೆ ಅಂದರೆ ಕೇವಲ ಸಿದ್ದರಾಮಯ್ಯ ಅವ್ರನ್ನ ದೂಷಿಸ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ದೂಷಿಸ್ತಾರೆ ಅದನ್ನು ಬಿಟ್ಟರೆ ಬೇರೆ ಮಾತೇ ಬರಲ್ಲ ಅವ್ರಿಗೆ ಏನ ಚೈತ್ರ ಕುಂದಾಪುರ ಜೈಲ್ಗೆ ಹೋಗೋರೆ ಆ ವಿಚಾರವಾಗೂ ಮಾತಾಡಲ್ಲ ಏನು ಹೇಳ್ಕೊಟ್ಟಿ ತೊಗೊಂಡು ಆ ವಿಚಾರವಾಗೂ ಮಾತಾಡಲ್ಲ ನಮ್ಮ ರಾಜ್ಯದ ಸಮಸ್ಯೆ ಬಗ್ಗೆನೂ ಮಾತಾಡಲ್ಲ ಮುಸ್ಲಿಂ ವಿರುದ್ಧ ಮಾತಾಡ್ರಪ್ಪ ಅಂದರೆ ನಾ ಮುಂದು ನೀ ಮುಂದು ಅಂತ ಬಂದು ಮಾತನಾಡ್ತಾರೆ ಈ ಉಪವಾಸ ಸತ್ಯಾಗ್ರಹ ಏನಿದೆ ಇದು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮುಖ್ಯಮಂತ್ರಿಗಳು ಬರಬೇಕು ಉಪ ಮುಖ್ಯಮಂತ್ರಿಗಳು ಬರಬೇಕು ಬಂದು ಏನು ಕಾವೇರಿ ನೀರು ತಮಿಳ್ನಾಡಿಗೆ ಬಿಡ್ತಾವ್ರೆ ಅದನ್ನ ನಿಲ್ಲಿಸೋವ್ರಿಗೂ ಏನು ಶಿವಕುಮಾರ್ ನಾಯಕ್ ಅವರು ಉಪವಾಸ ಮಾಡ್ತಾವ್ರೆ ಅದನ್ನ ಕೈ ಬಿಡೋದಿಲ್ಲ ಅಂತ ಅವರ ತಂಡದ ವತಿಯಿಂದ ನಾನು ಹೇಳಕ್ ಬಯಸ್ತೀನಿ.